ನಮಸ್ಕಾರ ವೀಕ್ಷಕರೇ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಕನ್ನಡ ರಾಜ್ಯೋತ್ಸವವೆಂದರೆ ಅದು ನಾಡ ಜಾತ್ರೆ, ನುಡಿ ಜಾತ್ರೆ, ಕನ್ನಡ ಮನಸ್ಸುಗಳ ಜಾತ್ರೆ ಎಂದು ತುಮಕೂರಿನ ಹಿರೇಮಠದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅಭಿಮಾನ ವ್ಯಕ್ತಪಡಿಸಿದರು. ತುಮಕೂರಿನ ಉಪ್ಪಾರಹಳ್ಳಿಯ ನಾಗರಿಕ ಹಿತರಕ್ಷಣಾ ಸಮಿತಿ, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಆಶ್ರಯದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ನಡೆಯಿತು. ಹಿರೇಮಠ ಅಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಕನ್ನಡಿಗರು ಪುಣ್ಯಕೋಟಿ, ಮನಸ್ಸಿನ ಸಂಭಾವಿತರು, ಎಲ್ಲ ಜಾತಿ ಧರ್ಮ ಭಾಷೆಯನ್ನು ಗೌರವಿಸುವವರು ಎಂದರು. ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡಿನ ಜಾತ್ರೆ, ನುಡಿ ಜಾತ್ರೆ, ಕನ್ನಡ ಮನಸ್ಸುಗಳ ಜಾತ್ರೆ, ಮಕ್ಕಳಿಗೆ ಕನ್ನಡ ತಾಯಿ ಪ್ರೀತಿ ಅಭಿಮಾನ ತುಂಬುವಂತಹ ಕೆಲಸ ಆಗಬೇಕು ಎಂದು ತಿಳಿಸಿದರು. ತುಮಕೂರು ಮಹಾನಗರದ ಒಂದು ಅತ್ಯಂತ ಪ್ರಮುಖ ಬಡಾವಣೆ ಉಪನಗರವಾದಂತಹ ಉಪ್ಪಾರಹಳ್ಳಿ ಸರ್ಕಲ್ನಲ್ಲಿ ವೃತ್ತದಲ್ಲಿ ಕನ್ನಡ ಧ್ವಜಾರೋಹಣವನ್ನು ಮಾಡಿದ್ದೇವೆ. ನಾವೆಲ್ಲರೂ ಸೇರಿ ನಮ್ಮ ಉಪ್ಪಾರಹಳ್ಳಿ ಎಲ್ಲ ನಾಗರಿಕರು, ಯುವಕರು, ಮಕ್ಕಳು ಮತ್ತು ಈ ಭಾಗದ ಎಲ್ಲ ಹಿರಿಯರು ಸೇರಿಬಿಟ್ಟು 67ನೇ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ತುಂಬ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಈ ನವೆಂಬರ್ ಮಾಸ ತುಂಬಾ ಕನ್ನಡದ ಜಾತ್ರೆ, ರಾಜ್ಯೋತ್ಸವ ಅಂತಂದರೆ ನಮ್ಮ ದೃಷ್ಟಿಯಲ್ಲಿ ಕನ್ನಡದ ಜಾತ್ರೆ, ಆ ದೇವರ ಜಾತ್ರೆ, ಈ ದೇವರ ಜಾತ್ರೆ ಅಂತ ನಾವು ಕೇಳ್ತಾ ಇರ್ತೀವಿ. ಇದು ನಾಡ ಜಾತ್ರೆ, ಇದು ನುಡಿ ಜಾತ್ರೆ, ಕನ್ನಡ ರಾಜ್ಯದ ಜಾತ್ರೆ, ಕನ್ನಡಿಗರ ಜಾತ್ರೆ, ಕನ್ನಡ ಮನಸ್ಸುಗಳ ಜಾತ್ರೆ, ಕರ್ನಾಟಕದ ಜಾತ್ರೆ. ನಮ್ಮ ಮಕ್ಕಳಲ್ಲಿ, ನಮ್ಮ ಯುವಕರಲ್ಲಿ ಕನ್ನಡ ತಾಯಿಯ ಬಗ್ಗೆ ಪ್ರೀತಿ, ಅಭಿಮಾನ, ಹೆಮ್ಮೆಯನ್ನು ತುಂಬುವಂತಹ ಒಂದು ಪರ್ವ ಕಾಲ ಇದು. ಈ ಒಂದು ಮಾಸ ಪರ್ಯಂತ ಈ ಒಂದು ಹಬ್ಬ ನಡೆದುಕೊಂಡು ಬರ್ತಾ ಇದೆ. ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ರಾಜರಾಜೇಶ್ವರಿ ಆ ತಾಯಿ ರಾರಾಜಿಸ್ತಾ ಇದ್ದಾಳೆ. ಕನ್ನಡಿಗರಿಗೆ ಒಂದು ಉತ್ತಮವಾದ ಸಂಸ್ಕೃತಿ ಇದೆ. ನಾವೆಲ್ಲ ಕನ್ನಡಿಗರು ಪುಣ್ಯಕೋಟಿ ಮನಸ್ಥಿತಿ ಉಳ್ಳವರು. ಪುಣ್ಯಕೋಟಿ ಅಂದರೆ ಎಲ್ಲರನ್ನೂ ಒಪ್ಪಿಕೊಂಡು ಹೋಗುವಂಥ ಮನಸ್ಥಿತಿ. ಮುಖಂಡ ಲೋಕೇಶ ಸ್ವಾಮಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಬಡಾವಣೆಯ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಇದರ ಅಂಗವಾಗಿ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ, ಅನ್ನ ಸಂತರ್ಪಣೆ, ಸಾಧಕರನ್ನ ಗೌರವಿಸುವ ಕಾರ್ಯ ಮಾಡುತ್ತಿದ್ದೇವೆ ಎಂದರು. ಉಪ್ಪಾರಹಳ್ಳಿ ನಾಗರಿಕರು ಹಾಗೂ ಆಟೋ ಚಾಲಕರು ಮತ್ತು ಮಾಲೀಕರು, ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ನಾವು ಉಪ್ಪಾರಹಳ್ಳಿ 24ನೇ ವಾರ್ಡ್ ಉಪ್ಪಾರಹಳ್ಳಿಯಲ್ಲಿ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಪುಸ್ತಕ ಕೊಡೋದನ್ನು ಮತ್ತು ಅನ್ನದಾನ ಪ್ರಯುಕ್ತ ಹಾಗೂ ಸಂಜೆ ರಸರಂಜ ಇವರ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಸಂಜೆ 6 ಗಂಟೆಯಿಂದ ರಸರಂಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ನಾವು ತುಂಬ ವಿಜೃಂಭಣೆ ಮಾಡ್ಕೊಂಬರ್ತೀವಿ. ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಪುಸ್ತಕ ಕೊಡೋದನ್ನಾಗಲಿ ಹಾಗೂ ಹಿರಿಯರ ಮತ್ತು ನಮ್ಮ ಮಿಲಿಟ್ರಿ ಸೇವೆ ಮಾಡಿದಂಥ ಅವ್ರಿಗೆ ತಂದು ಸನ್ಮಾನ ಮಾಡೋದಾಗಲಿ ಪ್ರತಿ ವರ್ಷ ಮಾಡ್ಕೊಂಬಂದಿದ್ವಿ. ಹಾಗಾಗಿ ಮತ್ತು ಸಮಸ್ತ ಕನ್ನಡ ರಾಜ್ಯಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಶ್ರೀ ಶ್ರೀ ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಪಾದರ ಕುಂದರಿಸ್ತಾ, ಏನಿವತ್ತು ಉಪ್ಪಾರಹಳ್ಳಿ ನಾಗರಿಕ ಬಂಧುಗಳು ಇವತ್ತು ಒಂದು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡವ್ರೆ, ಆ ಆಚರಣೆಗೋಸ್ಕರ ನಾವು ಮತ್ತು ನಮ್ಮ ಬುಧಿಯರು ಧ್ವಜಾರೋಹಣ ಮಾಡಿದ್ದೀವಿ. ಇವತ್ತು ಏನು ಉಪ್ಪಾರಹಳ್ಳಿ ಭಾಗದಲ್ಲಿ ಕನ್ನಡ ಜಾತ್ರೆಯ ಥರ ಒಂದು ಹಮ್ಮಿಕೊಂಡವ್ರೆ, ಎಲ್ಲರಿಗೂ ನಾಗರಿಕರಿಗೂ ನಮ್ಮ ಶುಭಾಶಯ ಆಗಲಿ, ಒಳ್ಳೆಯದಾಗಲಿ, ಕನ್ನಡ ಅಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ಬುಧಿಯರನ್ನ ಮತ್ತು ಈ ವಾರ್ಡಿನ ಕಾರ್ಪೊರೇಟ್ ಶಿವರಾಮಣ್ಣ ಎಲ್ಲರೂ ಕರೆದಿರ್ತಕ್ಕಂಥ ಈ ಭಾಗದ ನಾಗರಿಕರಿಗೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಮತ್ತೊಮ್ಮೆ ಕನ್ನಡ ಶುಭಾಶಯಗಳು ಕೋರ್ತಾ ಎಲ್ರಿಗೂ ರಾಜಸ್ವ ಶುಭಾಶಯಗಳು. ಇನ್ನು ಈ ಸಂದರ್ಭದಲ್ಲಿ ನಗರಪಾಲಿಕೆ ಉಪಮೇಯರ್ ಟಿ ಕೆ ನರಸಿಂಹಮೂರ್ತಿ, ಮುಖಂಡರಾದ ಅಯೂಬ್, ಮೋಹನ್, ಮಧು, ಸಮೀವುಲ್ಲಾ, ಕುಮಾರ್ ವಿಠಲ ಇತರರು ಭಾಗವಹಿಸಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಇಡೀ ರಾಜ್ಯಕ್ಕೆ ಬೆಳಕು ಚೆಲ್ಲುವುದು ಅವಶ್ಯಕತೆ ಇದೆ ಎಂದು ನಾಯಕ ಸಮಾಜದ ಮುಖಂಡ ಹಾಗೂ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ತುಮಕೂರಿನಲ್ಲಿ ಹೇಳಿದರು. ತುಮಕೂರಿನ ಗಾಜಿನ ಮನೆಯಲ್ಲಿ ರಾಜವೀರ ಮದಕರಿ ನಾಯಕರ ಜಯಂತ್ಯುತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಸತೀಶ್ ಜಾರಕಿಹೊಳಿರವರು ಮಾತನಾಡುತ್ತಿದ್ದರು. ನಶಿಸಿ ಹೋಗುತ್ತಿರುವ ಮದಕರಿ ನಾಯಕನ ಇತಿಹಾಸ ಹಾಗೂ ಹೋರಾಟದ ಬಗ್ಗೆ ಬೆಳಕಿಗೆ ತರಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ರಾಜನಹಳ್ಳಿ ಶ್ರೀಗಳ ನಿರಂತರ ಹೋರಾಟದ ಫಲವಾಗಿ ಮೀಸಲಾತಿ ಸೌಲಭ್ಯ ದೊರಕಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಅವರ ಸಾಹಸ ಹೋರಾಟ ನಮ್ಮ ಹಿಂದಿನ ಯುವ ಪೀಳಿಗೆ ಅವಶ್ಯಕತೆ ಇದೆ. ಕೋಶ 1725ರಲ್ಲಿ ಇತಿಹಾಸ ಇರಬಹುದು, ಆ ಮಟ್ಟದಲ್ಲಿ ಸುಮಾರು 200 ವರ್ಷಗಳ ಹಿಂದಿನ ಇತಿಹಾಸದು.
ಬಹುಶಃ ದರ್ಶಿಸ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲರೂ. ಅದು ಮತ್ತೆ ಹೊಸ ಪೀಳಿಗೆ ಹೊಸ ಸಮುದಾಯಕ್ಕೆ ಪರಿಚಯ ಮಾಡುವಂಥ ಕೆಲಸ ಹೊಸದರಲ್ಲಿ ಪ್ರಾರಂಭ ಆಗಿದೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಲ್ಲುವಂಥ ಎತ್ತರಕ್ಕೆ ಬೆಳೆಸುವಂಥ ಪ್ರಯತ್ನ ನಾವು ಎಲ್ಲರೂ ಮಾಡುವಂಥ ಜವಾಬ್ದಾರಿ ನಾವು ಪಡೆಯೋಣ. ಸೊ ಈಗಾಗಲೇ ಎಲ್ಲ ಸ್ವಾಮೀಜಿಯವರು ರಾಜನಹಳ್ಳಿಯಿಂದ ಮುನ್ನಡೆಸಿರಬಹುದು. ನಮ್ಮ ಶಿರಾ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಂಭಾವಿ ಕಟ್ಟುವಂಥ ಪ್ರಯತ್ನ ನಡೀತಾ ಇದೆ. ಅವರಿಗೆ ನಾವು ಹೆಚ್ಚು ಬೆಂಬಲ ಕೊಡುವಂಥ ಪ್ರಯತ್ನ ಮಾಡೋಣ. ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣರವರು ಮಾತನಾಡಿ, ಹಣ ಹಾಗೂ ಜನಬೆಂಬಲ ಇಲ್ಲದ ಸಮಯದಲ್ಲಿ ರಾಜಕೀಯವಾಗಿ ಬೆಳೆದಿದ್ದೇನೆ. ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಜನರ ವಿಶ್ವಾಸದಿಂದಾಗಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯಲು ಸಾಧ್ಯವಾಯಿತೆಂದು ಹೇಳಿದರು. ಸ್ವಾಭಿಮಾನದಿಂದ ಬದುಕನ್ನ ನಡೆಸಬೇಕಾದರೆ ವಿದ್ಯೆ ತುಂಬಾ ಅತ್ಯಗತ್ಯವಾಗಿದ್ದು ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿ ಎಂದು ರಾಜಣ್ಣರವರು ಮನವಿ ಮಾಡಿದರು. ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಆದರೆ ನಮ್ಮ ಇತಿಹಾಸವನ್ನು ನಾವು ಅರ್ಥಬೇಕು. ನಮ್ಮ ಇತಿಹಾಸವನ್ನು ನಾವು ಅರಿತಾಗ ಮಾತ್ರ ನಾವು ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ. ನಾವು ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನವನ್ನು ಆ ಒಂದು ಛಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಅಗತ್ಯತೆಗಳು ಕೂಡ ಇದೆ. ಏನು ಒಂದು ಕಾಲದಲ್ಲಿ ಬಾಹ್ಯಕಾರಿಕೆ ಅಂತ ಹೇಳಿದ್ರೆ ಕೂಡ ಏನೋ ದಬ್ಬಾಳಿಕೆ ನಿಟ್ಟಿನಲ್ಲೇ ಪದ ಬಳಕೆ ಮಾಡ್ತಾರೆ. ಬಾಹ್ಯಕಾರಿಕೆ ಅಂತ ಹೇಳಿದ್ರೆ ಕೋಟೆ ಕೊತ್ತಲೆಗಳನ್ನ ಕಟ್ಟಿಸಿ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗೌರವಿಸಲಾಯಿತು. ಶಿರಾ ತಾಲೂಕು ಶಿಡ್ಲೆಕೋಣದ ಮಹರ್ಷಿ ವಾಲ್ಮೀಕಿ ಸಂಸ್ಥಾನದ ಸಂಜಯ್ ಕುಮಾರ್ ಸ್ವಾಮೀಜಿರವರು, ಇನ್ನು ಮಾಜಿ ಸಚಿವ ಟಿಬಿ ಜಯಚಂದ್ರ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಸುರೇಶ್ ಗೌಡ, ಮುಖಂಡರಾದ ಧರ್ಮೇಂದ್ರ ಕುಮಾರ್, ಹೊದಿಗೆರೆ ರಮೇಶ್, ಮುಖಂಡರಾದ ಶಾಂತಲಾ ರಾಜಣ್ಣ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಾಲ್ಕು ಬಾರಿ ಗುಬ್ಬಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುವ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಅಪಮಾನ ಮಾಡಿರುವ ಪಕ್ಷದಲ್ಲಿ ನಾವು ಯಾರೂ ಸಹ ಇರುವುದಿಲ್ಲ ಎಂದು ವಾಸಣ್ಣ ಅಭಿಮಾನಿ ಬಳಗದ ಸಿದ್ದರಾಜು ತಿಳಿಸಿದರು. ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷಕ್ಕೆ ವಾಸಣ್ಣ ಅಭಿಮಾನಿಗಳ ರಾಜೀನಾಮೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಾಸಕರು ಇನ್ನು ಆಡಳಿತ ಮಾಡುತ್ತಿರುವಾಗಲೇ ಅವರಿಗೆ ತಿಳಿಯದಂತೆ ಇನ್ನೊಬ್ಬ ವ್ಯಕ್ತಿಯನ್ನು ತಂದು ಜೆಡಿಎಸ್ ಪಕ್ಷಕ್ಕೆ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದಾಗ ಸ್ವಾಭಿಮಾನ ಇರುವವರು ಯಾರೂ ಸಹ ಅಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ತಾಲೂಕಿನ ಜೆಡಿಎಸ್ ಕಟ್ಟಿ ಬೆಳೆಸಿದಂತಹ ಕಾರ್ಯಕರ್ತರು ರಾಜೀನಾಮೆ ನೀಡುವ ಮೂಲಕ ವಾಸಣ್ಣ ಅಭಿಮಾನಿ ಬಳಗಕ್ಕೆ ತಾಲೂಕಿನಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರ್ಪಡೆಯಾಗುತ್ತಿದ್ದಾರೆ ಎಂದು ತಿಳಿಸಿದರು. ಸಭೆ ಏನು ರಾಜೀನಾಮೆ ಸಭೆ ಆಯೋಜಿಸಿ ನಾವು ರಾಜೀನಾಮೆಯನ್ನು ಸಲ್ಲಿಸಿ ವಾಸಣ್ಣನವರ ಬಳಗಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದೇವೆ. ಏತಕ್ಕೋಸ್ಕರ ಅಂತಂದರೆ ನಾಲ್ಕು ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಆಮೇಲೆ ಅವರು ಎಲ್ಲ ವಿಚಾರದಲ್ಲೂ ಎಲ್ಲ ಸರ್ವೆ ಸಾಮಾನ್ಯ ವರ್ಗದ ಜಾತ್ಯತೀತವಾಗಿ ಎಲ್ಲ ಜನಾಂಗದವರ ಜೊತೆಯಲ್ಲೂ ಬಹಳ ಹತ್ತಿರದಿಂದ ನಡ್ಕೊಂಡು ಹೆಚ್ಚು ಹೆಚ್ಚು ಈ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡಿದಂಥ ಶಾಸಕರು ಜನಪ್ರಿಯವಾಗಿದ್ದು ಅವರ ಕಾರ್ಯಕ್ರಮಗಳನ್ನು ಮೆಚ್ಚಿ ಜನ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಗೆಲ್ಲಿಸಿದರೂ ಕೂಡ ಅವರ ಗಮನಕ್ಕೆ ತರದೆ ಈ ತಾಲೂಕಲ್ಲಿ ಈ ಕ್ಷೇತ್ರದಲ್ಲಿ ಅವರು ಹಾಲಿ ಶಾಸಕರಿದ್ದರೂ ಕೂಡ ಅವರ ಗಮನಕ್ಕಾಗಲಿ ಮತ್ತು ಅವರ ಕಾರ್ಯಕರ್ತರ ಗಮನಕ್ಕಾಗಲಿ ಮತ್ತು ಇಲ್ಲಿ ತಾಲೂಕು ಘಟಕಕ್ಕಾಗಲಿ ಏನೂ ಸಂದೇಶ. ಮುಖಂಡ ವೆಂಕಟೇಶ್ ಮಾತನಾಡಿ, ಜನವರಿ ತಿಂಗಳಿನಲ್ಲಿ ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಾರೆ, ಅಲ್ಲಿ ಗೆದ್ದು ಸಚಿವರು ಆಗ್ತಾರೆ. ಈಗಾಗಲೇ ಕೆಪಿಸಿಸಿ ಕೂಡ ಅವರಿಗೆ ಟಿಕೆಟ್ ನೀಡುತ್ತದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಜೊತೆಗೂಡಿ ಕಾಂಗ್ರೆಸ್ ಸೇರುವುದು ಖಚಿತವಾಗಿದ್ದು ಡಿಸೆಂಬರ್ ಒಳಗೆ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡುತ್ತೇವೆ ಎಂದು ತಿಳಿಸಿದರು. ಯಾರು ಗ್ರಾಮೀಣ ಸಮಸ್ಯೆ ಇದ್ದು ಅಂತ ಶಾಸಕರ ಹೇಳಿಕೊಳ್ಳುವ ಸಮಯಗಳಿಗೆ ನಿಮ್ಮ ಗ್ರಾಮದಿಂದ ಯಾವುದೇ ನೀರು ಕರ್ಕೊಂಡು ಮುಖಂಡರು ಕರ್ಕೊಂಡು ಅಥವಾ ಉದಾಹರಣೆಗೆ ಸುಮಾರು ನಾಲ್ಕು ಸರಿ ಶಾಸಕರಾದ ವಾಸನವರು ಯಾರಕ್ಕೂ ಸಹ ಆತ ದಿನ ಮಾತನ್ನು ಹೇಳಿದ ಬರುತ್ತೆ. ಸಾಮಾನ್ಯ ಕಾರ್ಯಕರ್ತ ಹೋದ್ರೂ ಸಹ ಅವರ ತನ್ನ ಕೈಯಲ್ಲಿ ಆಗುವ ಕೆಲಸಗಳು ನಮ್ಮಲ್ಲಿ ಮಾಡುವ ಮುಖೇನ ಈ ಕ್ಷೇತ್ರದ ಈ ಜಿಲ್ಲೆಯ ಈ ರಾಜ್ಯದ
ಜೀವ ಬೆಳೆದರೆ ಭಗವಂತನ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊಂದಿದ್ದಾರೆ ಎಂಬುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಚಾರದಲ್ಲಿದೆ. ರಾಜೀನಾಮೆ ನೀಡಿದ ಜೆಡಿಎಸ್ ಮುಖಂಡ ಶಿವಲಿಂಗಯ್ಯ ಮಾತನಾಡಿ, ವಾಸಣ್ಣ ಎಲ್ಲಿಗೆ ಹೋಗ್ತಾರೋ ನಾವೆಲ್ಲರೂ ಸಹ ಅಲ್ಲಿಗೆ ತೆರಳುತ್ತೇವೆ. 20 ವರ್ಷಗಳ ಅವಧಿಯಲ್ಲಿ ನಮ್ಮ ಗ್ರಾಮೀಣ ಭಾಗದ ಹಳ್ಳಿಗಳು ಸಾಕಷ್ಟು ಅಭಿವೃದ್ಧಿಯಾಗಲು ಅವರೇ ಕಾರಣರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿಯೂ ಸಹ ಶ್ರೀನಿವಾಸ್ ಅವರೇ ಗೆಲ್ಲುವುದು ಶತಸಿದ್ಧ ಎಂದು ತಿಳಿಸಿದರು. ಒಂದು ಬಳಗವನ್ನು ಸೇರ್ಪಡ್ತಾ ಇದ್ದೀವಿ. ಇದಕ್ಕೋಸ್ಕರ ಅಂತಂದರೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತು ಜೆ ಡಿ ಎಸ್ ಸರ್ಕಾರದಿಂದ ಬೇಸತ್ತು ಇಂದು ನಮ್ಮ ವಾಸಣ್ಣನವರು ಕಾಂಗ್ರೆಸ್ ಸೇರ್ಪಡೆ, ಜನವರಿ ನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿ ಅವರು ಕಾಂಗ್ರೆಸ್ನ ಒಂದು ಟಿಕೆಟನ್ನು ಪಡೆದು ಈ ಕ್ಷೇತ್ರಕ್ಕೆ ಒಂದು ಮುಂದಿನ ಎಮ್ ಎಲ್ ಎ ಆಗಿ ಅವರು ಬರಲಿದ್ದಾರೆ. ಅದಕ್ಕೋಸ್ಕರವಾಗಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಾವು ಅವರ ವಾಸಣ್ಣನ ಅಭಿಮಾನಿ ಬಳಗವನ್ನು ಸೇರಿ ಇವತ್ತು ಎಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಅವರ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ. ಈ ಕ್ಷೇತ್ರಕ್ಕೆ ಅವರು ಮುಂದಿನ ಬಾರಿ ಎಮ್ ಎಲ್ ಎ ಆಗಿ ಇಡೀ ರಾಜ್ಯದ ಒಂದು ಪ್ರಭಾವಿ ಮಂತ್ರಿಯಾಗಿ ನಮ್ಮೆಲ್ಲರ ಮುಂದೆ ಬರುತ್ತಿದ್ದಾರೆ ಅಂತ ಹೇಳ್ತಾ. ಇನ್ನು ಇದೇ ಸಂದರ್ಭದಲ್ಲಿ ಚನ್ನಶೆಟ್ಟಿಹಳ್ಳಿ ಸಿದ್ದಣ್ಣ, ರವೀಶ್, ಯತೀಶ್, ಹನುಮಂತಯ್ಯ, ರಾಜಣ್ಣ, ಮಹದೇವಯ್ಯ ಸೇರಿದಂತೆ ನೂರಾರು ಮುಖಂಡರು ರಾಜೀನಾಮೆಯನ್ನು ಸಲ್ಲಿಸಿದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ವಿರಾಮದ ಬಳಿಕ ಅಮೋಗ್ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಶ್ರೀನಿವಾಸ್ಪುರ ತಾಲೂಕಿನ ರಾಯಲ್ಪಾಡು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಗಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಪದವಿ ವಿದ್ಯಾಭ್ಯಾಸ ಮುಗಿಸಿ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ಉದ್ಯೋಗ ಪಡೆದು ಕೆಲವು ವರ್ಷಗಳ ನಂತರ ಸ್ವಯಂ ನಿವೃತ್ತಿ ಪಡೆದು ಪರಿಶಿಷ್ಟ ಜಾತಿಯ ಯುವಕರಿಗೆ ಹಾಗೂ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ದಲಿತರ ಉದ್ಯಮೆದಾರರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ರಾಜ್ಯದ ಹಲವು ಬಡವರಿಗೆ ಸರ್ಕಾರದ ಸೌಲಭ್ಯಗಳ ಕುರಿತು ಸೇವೆ ಮಾಡುತ್ತಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಚಿಂತಮಾನಪಲ್ಲಿ ಗ್ರಾಮದ ಸಿಜಿ ಶ್ರೀನಿವಾಸ್ ರವರು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿರುವ ತಾಲೂಕಿನ ರಾಯಲ್ಪಾಡು ಸರ್ಕಾರಿ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಳೆದ ವರ್ಷ ಅರ್ಜಿ ಹಾಕಿದ್ದೆ, ಈ ವರ್ಷ ಅರ್ಜಿ ಹಾಕಿರಲಿಲ್ಲ. ಅರ್ಜಿ ಹಾಕದೇ ಇದ್ರೂ ಸ್ನೇಹಿತರು ಸರಿ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿ ಹಾಕಿಲ್ವ ಅಂತ ಅಂದರು. ಹಾಕಿಲ್ಲ ಅಂತ ಹಾಕಿ ಸರ್ ಪ್ರಯತ್ನ ಪಡ್ಬೋದು ಅಂತ ಅಂದರು. ನಾನು ಲಾಸ್ಟ್ ಟೈಮು ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ, ಬರಲಿಲ್ಲ. ಈ ವರ್ಷ ಅರ್ಜಿ ಹಾಕಬೇಕೋ ಬೇಡವೋ ಅಂತ ಗೊಂದಲದಲ್ಲಿದ್ದೆ. ನಾನು ಅಪ್ಲಿಕೇಶನ್ನು ಮೇಲಲ್ಲಿ ಕಳಿಸಿದೆ. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ 30ನೇ ತಾರೀಕು ಸಂಜೆ ನನಗೆ 5 ಗಂಟೆಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆಯಿತು ಅಂತ ಗೊತ್ತಾಯಿತು. ನಾನು ಈ ಪ್ರಶಸ್ತಿಗೆ ಅರ್ಹನೋ ಇಲ್ಲವೋ ಗೊತ್ತಿಲ್ಲ. ನಾನು ಮಾಡೋ ಸೇವೆಯನ್ನು ಸರ್ಕಾರ ಗುರುತಿಸಿ ನನಗೆ ಪ್ರಶಸ್ತಿ ಬಂದಿದೆ ಅಂತ ನಾನು ಅನ್ಸಿದೆ. ಕರ್ನಾಟಕ ರಾಜ್ಯದಲ್ಲಿ ದಲಿತರು ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇಲ್ಲ. ಸಾಕಷ್ಟು ಜನ ದಲಿತ ಉದ್ಯಮೆದಾರರಾಗಬೇಕು ಅನ್ನೋ ದೃಷ್ಟಿಯಿಂದಲೇ 2009ರಲ್ಲಿ ಕರ್ನಾಟಕ ರಾಜ್ಯ ದಲಿತ ಉದ್ಯಮೆದಾರರ ಸಂಘ ಸ್ಥಾಪನೆ ಮಾಡಿ ಆವತ್ತರಿಂದ ಇವತ್ತಿನವರೆಗೂ ನಾವು ಸರ್ಕಾರಕ್ಕೆ ಕೊಟ್ಟ ಸಲಹೆಗಳನ್ನು ಬಜೆಟಲ್ಲಿ ಪರಿಗಣಿಸಿ ಘೋಷಣೆ ಮಾಡಿ ದಲಿತರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುವ ಕಾರ್ಯಕ್ರಮ ಘೋಷಣೆ ಮಾಡಿ ಅದಕ್ಕೆ ನಮ್ಮ ಸಂಘ ಸತತವಾಗಿ ಸುಮಾರು 13 ವರ್ಷದ ಕೆಲಸ ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಜಿ ಶ್ರೀನಿವಾಸ್ ರವರು, ವಿದ್ಯಾರ್ಥಿಗಳು ಪೋಷಕರಿಗೆ ಗೌರವ ಕೊಡಬೇಕು, ಕೆಲಸ ಸಿಗುತ್ತೆ ಅನ್ನುವ ಮನೋಭಾವದೊಂದಿಗೆ ಓದಬೇಕು, ಜ್ಞಾನ ಕೌಶಲ್ಯ ಬೆಳೆಸಿಕೊಳ್ಳಬೇಕೆಂದರು. ನಂತರ ಸರ್ಕಾರಕ್ಕೆ ಒಂದು ಮನವಿ ಸಹ ಮಾಡಿ ರಾಜ್ಯದಲ್ಲಿ ರಿಸರ್ವೇಷನ್ ಬೇಕೆಂದು ಹಲವು ಸಮುದಾಯಗಳು ನಮ್ಮ ಸಮುದಾಯಕ್ಕೆ ಇಂತಿಷ್ಟು ರಿಸರ್ವೇಷನ್ ಬೇಕೆಂದು ಸರ್ಕಾರವನ್ನು ಮನವಿ ಮಾಡುತ್ತಿದ್ದಾರೆ. ಆದರೆ ಸರ್ಕಾರ ಎಲ್ಲಾ ಸಮುದಾಯಗಳಿಗೆ ಸಮುದಾಯದ ಜನಸಂಖ್ಯೆ ಅನುಗುಣವಾಗಿ 100% ಮೀಸಲಾತಿ ನೀಡಬೇಕೆಂದು ಸರ್ಕಾರವನ್ನು ಮನವಿ ಮಾಡಿದರು. ವಿದ್ಯಾರ್ಥಿಗಳ ವಿದ್ಯೆ ಜೊತೆಗೆ ಸ್ಕಿಲ್ ಡೆವಲಪ್ ಮಾಡದೇ ಅವರು ವಿದ್ಯೆಗೆ ಗೌರವನೇ ಸಿಗುವುದಿಲ್ಲ. ವಿದ್ಯೆ ಒಂದು ಭಾಗ ಅಷ್ಟೇ, ಅದ್ರ ಜೊತೆಗೆ ಕೌಶಲ್ಯ ವೃದ್ಧಿ ಮಾಡ್ಕೊಳ್ತಾ ಇದ್ರೆ ಅವರು ಜೀವನದಲ್ಲಿ ಮುಂದುವರೆದು ಬಹಳ ಕಷ್ಟ ಆಗ್ತಾಯಿದೆ. ಈ ಪರಿಶಿ ನೀವು ಎಲ್ಲ ಜಾತಿಯವರು ಮೀಸಲಾತಿ ಬೇಕು ಅಂತ ಒತ್ತಡ ಸರ್ಕಾರದ ಮೇಲೆ ತರ್ತಾ ಇದ್ದಾರೆ, ಅದನ್ನು ನೀವೆಲ್ಲ ಗಮನಿಸಿದ್ದೀರಿ. ನನ್ನೊಂದು ವಾದ ಏನು ಅಂತಂದರೆ 100% ರಿಸರ್ವೇಷನ್ ಮಾಡಿಬಿಡಿ. ಯಾವ್ಯಾವ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಮೀಸಲು ಕೊಡಬೇಕು ಅನ್ನೋದು ಕೊಟ್ಟುಬಿಟ್ರೆ ಈ ಸಮಸ್ಯೆನೇ ಇರೋದಿಲ್ಲ, ಸರ್ಕಾರಕ್ಕೂ ತಲೆನೋವು ಇರೋದಿಲ್ಲ, ಆಮೇಲೆ ಎಲ್ರಿಗೂ ಎಲ್ಲ ಜನಕ್ಕೂ ಸಮಾನ ಅವಕಾಶ ಸಿಗುತ್ತೆ ಅಂತ ನನ್ನ ಭಾವನೆ. 12% ಒಕ್ಕಲಿಗರು ಕೊಡಿ, ಲಿಂಗಾಯತರು 13% ಇದ್ದಾರೆ, ಲಿಂಗಾಯತರಿಗೂ ಕೊಡಿ, ಎಸ್ ಸಿ ಎಸ್ ಟಿಗಳು 14.1% ಇದ್ದಾರೆ, ಅವ್ರಿಗೂ ಕೊಡಿ,
ಬ್ರಾಹ್ಮಣರು ಇತರ ವೈಶ್ಯರು ಅವರ ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾಟಿ ಕೊಟ್ಟರೆ ಈ ಸಮಸ್ಯೆನೇ ಇರುವುದಿಲ್ಲ. ಇದನ್ನು ರಾಜಕೀಯವಾಗಿ ತೀರ್ಮಾನ ತಗೋಬೇಕು, ರಾಜಕೀಯ ತೀರ್ಮಾನ ತಗೋಣಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಗಡಿಭಾಗ ಗುಂಡ್ಲುಪೇಟೆಯಲ್ಲಿ ಕರುನಾಡ ಯುವಶಕ್ತಿ ಸಂಘಟನೆ ಆಯೋಜಿಸಿದ್ದ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ತದ್ರೂಪಿ ಚಂದ್ರು ಅವರನ್ನ ನೋಡಲು ಜನರು ಮುಗಿಬಿದ್ದ ದೃಶ್ಯ ಕಂಡುಬಂದಿತು. ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾಲೂಕು ಕರುನಾಡು ಯುವಶಕ್ತಿ ಸಂಘಟನೆ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಮತ್ತು ಸಾಹಸ ನಿರ್ದೇಶಕ ಅಪ್ಪು ವೆಂಕಟೇಶ್ ಆಗಮಿಸಿ ಮೆರುಗು ನೀಡಿದರು. ಪಟ್ಟಣದ ಗುರುಭವನದಿಂದ ಮೆರವಣಿಗೆ ಹೊರಟ ಆಟೋಗಳು ಮತ್ತು ಕಲಾ ತಂಡಗಳೊಂದಿಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಮಾಡಿದಂತಹ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದಂತಹ ನನ್ನ ಆತ್ಮೀಯ ಗುರುಗಳು ನಾಟಕ ಭಾಗವ ಶ್ರೀಯುತ ಕೆಂಪುರಾಜ್ ಅವರಿಗೆ ಹಾಗೂ ಕರ್ನಾಟಕ ಜೂನಿಯರ್ ಪುನೀತ್ ರಾಜ್ಕುಮಾರ್ ಚಂದ್ರು ಮೌರ್ಯ ಅವರನ್ನ ನೋಡಲು ಜನರು ಮುಗಿಬಿದ್ದ ದೃಶ್ಯವೂ ಕಂಡುಬಂತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಜೂನಿಯರ್ ಪುನೀತ್ ರಾಜ್ಕುಮಾರ್, ಕನ್ನಡ ನಾಡಿನಲ್ಲಿ ಜನಿಸಿ ಇಂತಹ ಸಂದರ್ಭದಲ್ಲಿ ಪಾಲ್ಗೊಂಡಿರುವುದು ನನ್ನ ಸೌಭಾಗ್ಯ. ಅಪ್ಪು ಅವರಿಗೆ ಹೋಲಿಕೆ ಇರುವ ನನ್ನನ್ನೇ ಇಷ್ಟೊಂದು ಪ್ರೀತಿಸುವ ಜನ ನಿಜವಾದ ರಾಜ್ಕುಮಾರ್ ಅಪ್ಪು ಅವರನ್ನ ಎಷ್ಟು ಪ್ರೀತಿಸುತ್ತಿದ್ರು ಅಂತ ಗೊತ್ತಾಗ್ತಿದೆ. ಇಂತಹ ಕಾಲಘಟ್ಟದಲ್ಲಿ ದೇವರಾಗಿದ್ದು ಮಾತ್ರ ನಮ್ಮ ದೊಡ್ಡಮನೆ ಮಾಣಿಕ್ಯ ಅಪ್ಪು ಮಾತ್ರ ಎಂದು ದಿವಂಗತ ಅಪ್ಪು ಅವರನ್ನ ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಮುನೀರ್ ಪಾಷಾ, ಯುವ ಘಟಕ ಅಧ್ಯಕ್ಷ ಈಶ್ವರ್, ಯೋಗೀಶ್, ಅನ್ಸರ್, ಮಲ್ಲು ಇತರರು ಹಾಜರಿದ್ದರು. ಶಿವಕುಮಾರ್, ದೇವರಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಪಂಚರತ್ನ ಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ 27ರಂದು ಎಂಟ್ರಿ ಕೊಡಲಿದೆ. ಮಂಚೇನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಪ್ರವೇಶಿಸುವ ಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಹಾಗೂ ರಾಜ್ಯದ ಪ್ರಮುಖ ಮುಖಂಡರುಗಳು ಭಾಗಿಯಾಗಲಿದ್ದು ಅವರ ಆಗಮನಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ತಿಳಿಸಿದ್ದಾರೆ. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಮಂಚೇನಹಳ್ಳಿಯಿಂದ 10 ಗಂಟೆಗೆ ಜಿಲ್ಲಾ ಕೇಂದ್ರಕ್ಕೆ ಪಂಚರತ್ನ ರಥಯಾತ್ರೆ ಪ್ರವೇಶ ಪಡೆಯಲಿದೆ. ಯಾತ್ರೆಯೊಂದಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಲಿದ್ದು ರಥಯಾತ್ರೆ ಮುಸ್ಟೂರು, ಗೊಲ್ಲಹಳ್ಳಿ, ಪೇರಸಂದ್ರ, ದಿಬ್ಬೂರು, ನಾಯನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ನಗರಕ್ಕೆ ಆಗಮಿಸುವ ಯಾತ್ರೆ ನಂದಿಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಹೂಡಲಿದ್ದಾರೆ. ಕುಮಾರಣ್ಣ ಜಿಲ್ಲೆಗೆ ಬರುತ್ತಿರುವುದರಿಂದ ಕ್ಷೇತ್ರದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಜಾತಿ ಭೇದ ಮರೆತು ಭಾಗಿಯಾಗುವಂತೆ ಮನವಿ ಮಾಡಿದರು. ನಾಳೆ ಬೆಳಗ್ಗೆ ಭಾನುವಾರ 27ನೇ ತಾರೀಕು 10 ಗಂಟೆಗೆ ಸನ್ಮಾನ್ಯ ಕುಮಾರಣ್ಣವರ ಪಂಚರತ್ನ ರಥಯಾತ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಂಚೇನಹಳ್ಳಿ ತಾಲೂಕಿನ ಮುಖಾಂತರ ಪ್ರವೇಶ ಮಾಡ್ತಾ ಇದೆ. ನಮ್ಮ ಕ್ಷೇತ್ರದ ಬಾರ್ಡ್ರಲ್ಲಿ ಅವ್ರನ್ನ ಸ್ವಾಗತಿಸಿಕೊಂಡು ಮಂಚೇನಹಳ್ಳಿಯಲ್ಲಿ ಕಾರ್ಯಕ್ರಮ ಮುಗಿಸಿ ಅಲ್ಲಿಂದ ಪೋಷಟಹಳ್ಳಿಗೆ ಬರ್ತಾರೆ. ಪೋಷಟಹಳ್ಳಿಯಿಂದ ಮುಸ್ಟೂರು, ಮುಸ್ಟೂರಿಂದ ಗೊಲ್ಲಹಳ್ಳಿ, ಗೊಲ್ಲಹಳ್ಳಿಯಿಂದ ಪೆರೇಸಂದ್ರ, ಪೆರೇಸಂದ್ರದಿಂದ ಹೂನೇಗಲ್ಲು, ಹೂನೇಗಲ್ಲಿಂದ ದಿಬ್ಬೂರು, ದಿಬ್ಬೂರಿಂದ ನಾಯನಹಳ್ಳಿ,
ಏನು ಮಂಚನಬೆಲೆ ಮುಖಾಂತರ ನಾಯಿನಹಳ್ಳಿ ತಲುಪ್ತಾರೆ. ಸಂಜೆ ನಂದಿಯಲ್ಲಿ ಸಭೆ ಸಂವಾದ ಮತ್ತು ಗ್ರಾಮ ವಾಸ್ತವ್ಯವನ್ನು ಆಯೋಜಿಸಿದ್ದೇವೆ. ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಣ್ಣವರ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ನಡೆಯಬೇಕು ಅಂತ ನಾವು ನಿರ್ಧಾರ ಮಾಡಿ ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಯಾಕಂದರೆ ನಮ್ಮ ರಾಜ್ಯದ ಕಚೇರಿಯಿಂದ ಯಾಕೆ ಪ್ರತಿದಿನ ಅವರಿಗೆ 12 ಗಂಟೆ 1 ಗಂಟೆ ಆದರೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬರ್ತದೆ. ಬೆಳಗಿನ ಸಂಜೆವರೆಗೂ ಪ್ರಯಾಣ ಮಾಡೋದ್ರ ಜೊತೆಗೆ ನಿದ್ದೆ ಕೇಳೋದು ಬೇಡ ಅಂತೇಳಿ ಮತ್ತು ನಾವು ಕಾರ್ಯಕ್ರಮಗಳೆಲ್ಲ ರಸ್ತೆ ಬದಿ ಮತ್ತು ಈ ಕಾರ್ಯಕ್ರಮ ಮಾಡಿಕೊಂಡು ನಂದಿಯಲ್ಲಿ ಸ್ವಲ್ಪ ಹೆಚ್ಚಿನ ಸಮಯ ಕಳೆಯೋ ರೀತಿ ಮಾಡಿದ್ದೇವೆ. ಅಲ್ಲಿ ಗ್ರಾಮವಾಸ್ತವ್ಯವನ್ನು ಕೂಡ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಪಾಲ್ಗೊಳ್ತಕ್ಕಂಥ ನಿರೀಕ್ಷೆ ಇದೆ. ಸಾರ್ವಜನಿಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮತ್ತು ಕ್ಷೇತ್ರದ ಜನತೆಯಲ್ಲಿ ಭಾಳ ಉತ್ಸಾಹ ಬಂದಿದೆ. ಕುಮಾರಣ್ಣವರು ಬರ್ತಾ ಇರ್ತಕ್ಕಂಥ ಈ ಪಂಚರತ್ನ ಯೋಜನೆಯ ಬಗ್ಗೆ ಎಲ್ಲ ಕಡೆ ಭಾಳ ಒಳ್ಳೆಯ ಅಭಿಪ್ರಾಯ ಮೂಡಿ ಬರ್ತಾ ಇದೆ. ಅದೇ ಇದು ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ರಿಗೂ ಅನುಕೂಲ ಆಗ್ತಾ ಇರ್ತಕ್ಕಂಥ ಪಂಚರತ್ನ ಕಾರ್ಯಕ್ರಮ. ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಬಗ್ಗೆ ನಾನು ಹೇಳಂಗಿಲ್ಲ. ಈಗಾಗಲೇ ಚಿಕ್ಕ ಕೋಲಾರ ಜಿಲ್ಲೆ 5 ದಿನ ಕಾರ್ಯಕ್ರಮ ಮುಗಿಸಿ ಇವತ್ತು ಗೌರಿಬಿದನೂರು ಕಾರ್ಯಕ್ರಮ ಮುಗಿಸ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಾಳೆ 10ನೇ ದಿನ 10ನೇ ಕಾರ್ಯಕ್ರಮ. ಹತ್ತರ ಪಕ್ಕ ಒಂದು ಸೊನ್ನೆ ತೆಗಿರಿ, ನಂಬರ್ 1 ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗ್ತೈತೆ. ಅದಕ್ಕೆ ನಮ್ಮ ಬಚ್ಚೇಗೌಡರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿ ಮುಖಂಡರನ್ನು ಭೇಟಿ ಮಾಡಿದ್ದೀವಿ. 9 ಕಡೆ ಕಾರ್ಯಕ್ರಮ ನಡೆಸತಕ್ಕಂಥ ಮುಖಂಡರನ್ನು ಭೇಟಿ ಮಾಡಿದ್ದೀವಿ. ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಯುವ ಘಟಕ ಸಹ ಎಲ್ಲರೂ ಸಹ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಯಾರು ಮಾಡಿದ್ದೀವಿ. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಪಂಚರತ್ನ ಕಾರ್ಯಕ್ರಮದಲ್ಲಿ 3 ಸಾರ್ವಜನಿಕ ಸಭೆಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ರಸ್ತೆ ಬದಿ ಕಾರ್ಯಕ್ರಮಗಳು 5-6 ರಸ್ತೆ ಬದಿ ಕಾರ್ಯಕ್ರಮಗಳು ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ಎಲ್ಲರ ಗಮನಕ್ಕೆ ತರಿಸಿ ಮನೆ ಮನೆಗೂ ಪಂಚರತ್ನ ರಥಯಾತ್ರೆ ಪಾಂಪ್ಲೆಟನ್ನು ಕೊಟ್ಟಿದ್ದೀವಿ. ಪತ್ರಿಕಾಗೋಷ್ಠಿ ಮುಖಾಂತರ ನಾವೀಗಾಗಲೇ ಒಂದು ಸಮಯ ಸ್ಥಳ ಯಾರ್ಯಾರು ಇರಬೇಕು ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ, ರಾಜಾಕಾಂತ್, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ಕೆಆರ್ ರೆಡ್ಡಿ, ಅಲ್ಪಸಂಖ್ಯಾತರ ಮುಖಂಡರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಸಕಲ ಕಲಾವಲ್ಲಭ ಸುಧಾಕರ್ ಒಂದು ಕಾಲದಲ್ಲಿ ನನ್ನ ಸ್ನೇಹಿತ ಸುಧಾಕರ್, ಆದರೆ ಹಿಟ್ಲರ್ ಮೋದಿ ಜೊತೆ ಸೇರಿ ಹಿಟ್ಲರ್ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಲೋಕಸಭಾ ಸದಸ್ಯ ವಿಎಸ್ ಉಗ್ರಪ್ಪ ತಿಳಿಸಿದರು. ಇನ್ನು ಪಕ್ಷದಲ್ಲಿರುವ ಸುಧಾಕರ್ನಿಂದ ಹಿಡಿದು ಕೊನೆಯ ಕಾರ್ಯಕರ್ತರವರೆಗೂ ಎಲ್ಲರೂ ಹಿಟ್ಲರ್ ಪ್ರವೃತ್ತಿ ಹೊಂದಿದ್ದಾರೆ. ಸಕಲ ವಲ್ಲಭರಂತೆ ವರ್ತಿಸುವುದನ್ನು ಬಿಟ್ಟು ನೈತಿಕತೆ ತೋರಬೇಕಿತ್ತು. ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಕೊಡಬೇಕು. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಆರೋಗ್ಯ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿದೆ. ಇದಕ್ಕೆ ನೇರ ಕಾರಣ ಸಚಿವ ಸುಧಾಕರ್ ಎಂದರು. ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ. ಸುಧಾಕರ್ ಅವರು ಬಹಳ ಪುಂಖಾನುಪುಂಖವಾಗಿ ಅನೇಕ ವಿಚಾರಗಳಲ್ಲಿ ಮಾತನಾಡ್ತಾರೆ. ಈ ಬಾಂಬೆ ಬಾಯ್ಸ್ ಅದರಲ್ಲಿ ಇವರು ನನಗೆ ಈಗಲೂ ಸಹ ಅರ್ಥ ಆಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸೂಟ್ ಹಾಕಬಹುದಾಗಿತ್ತು ಅಥವಾ ಬೆಂಗಳೂರಲ್ಲಿ ಸೂಟ್ ಹಾಕಬಹುದಾಗಿತ್ತು. ಸುಮಾರು 17 ಜನ ಈ ಕ್ಯಾಬಿನೆಟ್ನ ಮಂತ್ರಿಗಳು ನಿಮ್ಮಗಳ ಮೇಲೆ ನಮ್ಮಗಳ ಮೇಲೆ ನೀವೇನೋ ಅವರ ಸಿಡಿಗಳನ್ನ ತೋರಿಸ್ತೀರಿ ಅಂತೇಳಿ ದೇವನಹಳ್ಳಿಯಲ್ಲಿ ಬೇರೆ ಇಂಜೆಕ್ಷನ್ ಸೂಟ್ ಹಾಕಿ ಪಾಪ ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಪಬ್ಲಿಕ್ ಲೈಫ್ ಅಲ್ಲಿ ಸೀಸರ್ನ ಹೆಂಡತಿ ಸಂಶಯಾತೀತಳಾಗಿರಬೇಕು ಅನ್ನುವಂತ ಪಾಲಿಸಿನಲ್ಲಿ ಬದ್ಧತೆ ಇರೋದು. ಆಯ್ತಪ್ಪ, ಸಿಡಿ ಬಂದ್ರೆ ತಪ್ಪಿದ್ರೆ ತಪ್ಪು, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಮಿಸ್ಟರ್ ಸುಧಾಕರ್ ಅಲ್ಲಿ ಇಂಜೆಕ್ಷನ್ ತೆಗೆದುಕೊಂಡಿದ್ದೀರಿ? ನಾನು ಅದಕ್ಕೆ ಹೇಳಿದ್ರು, ನಾನು ಯೋಚನೆ ಮಾಡಿ ಸಕಲ ಕಲಾಬಲ್ಲಪ್ಪ ಅಂತ ಯಾಕೆ ಹೇಳಿದೆ ಅಂದ್ರೆ ಸೊ ಹಾಗಾಗಿ ನಾನು ನಿಮ್ಮ ನಮ್ಮ ಪಕ್ಷದ ಸ್ಪಷ್ಟ ನಿಲುವಿದೆ. ಲೀಗಲಿ ಅಂಡ್ ಮಾರಲಿ ಮಿಸ್ಟರ್ ಸುಧಾಕರ್ ಹ್ಯಾಸ್ ನೋ ರೈಟ್ ಟು ಕಂಟಿನ್ಯೂ ಆಸ್ ಮಿನಿಸ್ಟರ್. ಆರ್ಎಸ್ಎಸ್ನವ್ರಿಗಾಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿಯವ್ರಿಗಾಗಲಿ ಏನಾದರೂ ಸಹ ಮೌಲ್ಯಗಳ ಬಗ್ಗೆ
ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಇನ್ನು ತುಮಕೂರಿನಲ್ಲಿ ಜೈ ಭಾರತ್ ಚಿತ್ರಮಂದಿರದಲ್ಲಿ ಸರ್ಕಾರಿ ಶಾಲೆಯ ಪುಟ್ಟ ಪುಟ್ಟ ಮಕ್ಕಳು ಸಿನಿಮಾ ನೋಡಿ ಆನಂದಿಸಿದರು. ಪರದೆಯ ಮೇಲೆ ತಮ್ಮ ನೆಚ್ಚಿನ ನಟನನ್ನು ನೋಡಲು ಮಕ್ಕಳು ಕಾತುರರಾಗಿದ್ದರು. ಥಿಯೇಟರ್ ಒಳಗಡೆ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಕಂಡು ಮಕ್ಕಳು ಸಂತಸಪಟ್ಟರು. ಇದೇ ವೇಳೆ ಮಕ್ಕಳೊಂದಿಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಇತರರು ಹಾಜರಿದ್ದರು. ಗಂಧದ ಗುಡಿ ಸಿನಿಮಾ ಏನಿದೆಯಲ್ಲಪ್ಪ ಫಿಲಮ್ಗೆ ಜನ ಇಲ್ಲ ಅಂತ ಹೇಳ ಫಿಲಮ್ಗೆ ಜನ ಅಲ್ಲ ಇವತ್ತು ಮಕ್ಕಳುಗಳು ಏನು ಬಂದವರಲ್ಲ ಆ ಮಕ್ಕಳುಗಳಿಗೆ ಗಂಧ ಅಂದರೆ ಗೊತ್ತೇ ನಮ್ಮದೇ ಏನು ಹಣಗಿಕ್ಕಿರಿ ಏನಾಗುತ್ತೆ ಹೇಳು ಎಷ್ಟು ಚೆನ್ನಾಗಿಕ್ಕಣಪ್ಪ ಗಂಧನ ಅಂತಾರೆ ಅಲ್ವಲ್ಲಪ್ಪ ಹಂಗೆ ಸಿನಿಮಾನು ಹಂಗೆ ಇದೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯದ್ರ ಬಗ್ಗೆ ಸಿನಿಮಾ ತೆಗೆದವರು ಯಾರು ಪುನೀತ್ ರಾಜ್ಕುಮಾರ್ ಆಮೇಲೆ ಕಾಡಿನೊಳಗೆ ಏನೇನು ನಡೆಯುತ್ತೆ ಏನು ಒಳ್ಳೇದಿದೆ ಏನು ಅದನ್ನು ನಾವು ಅಪೇಕ್ಷೆ ಬಿಡ್ಬೋದು ಅಂತಕ್ಕಂಥದ್ದೆಲ್ಲ ಇದೆ ಅದಕ್ಕೋಸ್ಕರ ಮಕ್ಕಳುಗಳಿಗೆ ಈಗ ನಮ್ಮ ಶಾಲಾ ಟೀಚರ್ಸ್ ಇರ್ಬೋದು ಎಲ್ಲ ಅವರ ಅಭಿಮಾನಿಗಳಿರ್ಬೋದು ತೋರಿಸ್ತಾರಲ್ಲ ಇದು ಒಳ್ಳೆಯದು ಆಮೇಲೆ ಗಂಧದ ಗುಡಿ ಇವತ್ತೇನು ತೋರಿಸ್ತಾವ್ರೆ ಗಂಧದ ಸಸಿಗಳನ್ನ ಹಾಕೋದಕ್ಕೆ ಮಕ್ಕಳಿಗೆ ಏನಪ್ಪ ಅಯ್ಯ ಹಳ್ಳಿ ಹಳ್ಳಿಯಿಂದ ಬರ್ತಕ್ಕಂಥ ಹುಡುಗರು ಯಾರು ಅವರೇ ಗಂಧದ ಸಸಿ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಈ ಮಕ್ಕಳುಗಳ ಮುಖಾಂತರ ಅವರ ಫಾದರ್ಗಳಿಗೆ ಅವರ ಮದರ್ಗಳಿಗೆ ವಿನಂತಿ ಮಾಡ್ಕೊಂತೀನಿ ಧನ್ಯವಾದ ಭಾರತ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿದು ಸಮಗ್ರ ಅಭಿವೃದ್ಧಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಪವಿತ್ರ ಗ್ರಂಥವೆಂದೇ ಪರಿಗಣಿಸಿರುವ ಸಂವಿಧಾನವನ್ನು ದೇಶಕ್ಕೆ ಸಮರ್ಪಿಸಿದ ದಿನ ಇಂದು. ಈ ದಿನವನ್ನು ಪವಿತ್ರ ದಿನವೆಂದು ಪರಿಗಣಿಸಿ ರಜಾ ಘೋಷಿಸಿ ಹಬ್ಬದೋಪಾದಿಯಲ್ಲಿ ಆಚರಣೆ ಮಾಡಬೇಕಿತ್ತು. ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ಅಪಮಾನಿಗೊಳಿಸಿದ್ದಾರೆಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ಚಿಕ್ಕಬಳ್ಳಾಪುರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಸಂವಿಧಾನವನ್ನು ದೇಶಕ್ಕೆ ಸಮರ್ಪಿಸಿದ ದಿನ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಸಂವಿಧಾನ ರಚಿಸಿದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ನಮನ ಸಲ್ಲಿಸಿದರು. ಭಾರತದ ಸಂವಿಧಾನದ ಪೀಠಿಕೆ, ಭಾರತದ ಸಂವಿಧಾನದ ಪೀಠಿಕೆ, ಭಾರತದ ಜನತೆಯಾದ ನಾವು, ಭಾರತದ ಜನತೆಯಾದ ನಾವು, ಭಾರತವನ್ನು ಸಾರ್ವಭೌಮ. ಇನ್ನು ಈ ವೇಳೆ ಮಾತನಾಡಿದ ಸುಧಾ ವೆಂಕಟೇಶ್, ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಪವಿತ್ರ ಸಂವಿಧಾನ ದಿನವನ್ನು ನಿರ್ಲಕ್ಷಿಸಿದ್ದಾರೆ. ದೇಶಾದ್ಯಂತ ಹಬ್ಬದೋಪಾದಿಯಲ್ಲಿ ಇಂದಿನ ದಿನವನ್ನು ಆಚರಿಸಬೇಕಿತ್ತು. ರಜಾ ಘೋಷಿಸಿ ಸಂವಿಧಾನ ರಚಿಸಿದ ಅಂಬೇಡ್ಕರ್ಗೆ ಗೌರವ ಸಲ್ಲಿಸಬೇಕಿತ್ತು. ಆದರೆ ಅವರು ಚಾತುವರ್ಣ ಆಚಾರಗಳನ್ನು ಜಾರಿಗೆ ತರುವ ಆತುರದಲ್ಲಿದ್ದಾರೆ. ದಲಿತ ಹಾಗೂ ಸಾಮಾನ್ಯ ಜನರ ವಿರೋಧಿ ಧೋರಣೆ ತಳೆದಿದ್ದಾರೆ. ಜಾತಿಗೊಂದು ಮಠಕ್ಕೊಂದು ಮಠ ಸ್ವಾಮೀಜಿಗಳನ್ನು ಸೃಷ್ಟಿಸಿ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಜಾ ಘೋಷಿಸಿ ಇಡೀ ಸಂವಿಧಾನದ ಪಾವಿತ್ರತೆಗೆ ಮಸಿ ಬಳಿದಿದ್ದಾರೆ ಎಂದು ಕಿಡಿಕಾರಿದರು. ಇವತ್ತೇನು ಬಹು ಮುಖ್ಯವಾಗಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ದಿನ. ಇದನ್ನ ಬಹು ಮುಖ್ಯವಾಗಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ಜನಗಳಿಗೂ ಸಾಮಾನ್ಯ ಜನರಿಗೂ ತಲುಪಿಸುವಂತ ಕೆಲಸ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿತ್ತು ಕಟ್ಟುನಿಟ್ಟಾಗಿ. ಆದ್ರೆ ಇವತ್ತಿನ ದಿನವನ್ನ ಮೊದಲೇ ಏನೋ ವೇದಗಳ ಕಾಲದಲ್ಲಿ ಉಪನಿಷತ್ಗಳ ಕಾಲದಲ್ಲಿ ಮೊದಲನೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ಇದನ್ನ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಕಚೇರಿಗಳು ಎಲ್ಲರೂ ಕೂಡ ವಿಶ್ವವಿದ್ಯಾಲಯಗಳು ಕೂಡ ಸೇರಿ ಈ ದಿನವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕನ್ನೋ ಒಂದು ಕುತಂತ್ರವನ್ನ ಈ ದೇಶದ ಪ್ರಧಾನಿಗಳು ಒಂದು ಚಾತುರ್ಣ ಪದ್ಧತಿಯನ್ನ ಜಾರಿಗೆ ತರ್ತಾ ಇದ್ದಾರೆ. ಇದನ್ನ ದಲಿತ ಸಂಘರ್ಷ ನಾವೆಲ್ಲರೂ ಖಂಡಿಸ್ತೀವಿ. ಇವತ್ತಿನ ದಿನ ನವೆಂಬರ್ 26ನೇ ತಾರೀಕು ಅಂದ್ರೆ ಅದು ಸಂವಿಧಾನದ ದಿನವನ್ನಾಗಿ ಮಾತ್ರ ಆಚರಣೆ ಮಾಡಬೇಕು. ಅವ್ರದ್ದು ಏನು ಅಜೆಂಡಾಗಳಿದ್ರೆ ಅದನ್ನು ಬೇರೆ ದಿನದಲ್ಲಿ ಆಚರಣೆ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಇನ್ನು ಈ ವೇಳೆ ಮುಖಂಡರುಗಳಾದ ಸುಧಾ ವೆಂಕಟೇಶ್, ನಾಗೇಶ್, ವೆಂಕಟೇಶ, ಆರ್ಎಸ್ ಮುನಿಕೃಷ್ಣ, ಸತೀಶ್, ಗೊಲ್ಲಹಳ್ಳಿ ಮುನಿರಾಜ, ಡೇವಿಡ್, ನಂದಿ ನಾಗೇಶ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.